ನನ್ನ ಹೆಸರು ಸದಾಶಿವ್ ಕಂಬಿ ಅಂತ. ನಾವು ಮೊದಲಿಂದನೂ ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲಾಗಿದ್ದೀವಿ, ನಾವು ನಮ್ಮ ಫೋರ್ ಫಾದರ್ಸ್ ಎಲ್ಲ. ನಮ್ಮದು ಮೊದಲಿಂದನೂ ಬಿಸ್ನೆಸ್ ಫ್ಯಾಮಿಲಿ. ನಾವು ಮೊದಲು ರೇಷ್ಮೆ ವ್ಯಾಪಾರ ಮಾಡಿಕೊಂಡಿದ್ವಿ, ಆಮೇಲೆ ನಾನು ಬೇರೆ ಬೇರೆ ಕೆಲವು ಬೇರೆ ವ್ಯಾಪಾರಗಳು ಲೈಕ್ ಇದು ಹೋಮ್ ಅಪ್ಲಯನ್ಸಸ್ಸು, ಅದಾದಮೇಲೆ ಕಾರ್ ರೆಂಟಲ್ಸು ಇಂಥವೆಲ್ಲ ಮಾಡ್ತಿದ್ದೆ. ಈ ಇದ್ರ ಮಧ್ಯದಲ್ಲಿ ನಾನು ಫ್ರೀ ಟೈಮಲ್ಲಿ ಒಂದು ಸ್ವಲ್ಪ ದಿವಸ ಎಲ್ ಐ ಸಿಯಲ್ಲಿ ಇನ್ಶೂರೆನ್ಸ್ ಸೇಲ್ ಮಾಡಿದೆ. ಬಟ್ ನನಗೆ ಅದು ಆಗ ಬಿಸ್ನೆಸ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ನನಗೆ ಕ್ಲ್ಯಾಶ್ ಆಗೋಕ್ಕೆ ಶುರುವಾಯಿತು, ಆಗ ಬಿಟ್ಬಿಟ್ಟೆ. ಮತ್ತೆ ಆಸೆ ಒಬ್ಬರಿಗೆ ಯಾರಿಗಾರು ಫ್ಯಾಮಿಲಿಗಳಿಗೆ ಸಹಾಯ ಮಾಡಬೇಕು ಮತ್ತು ಇದನ್ನು ಮುಂದುವರಿಸ್ಬೇಕು ಅಂತಂದ್ಬಿಟ್ಟು ಕೋಟಕ್ಕೆ ಸೇರಿಕೊಂಡೆ 3 ಇಯರ್ಸ್ ಬ್ಯಾಕು. ಸೊ ಅಲ್ಲಿ ಒಂದು 4-5 ಪಾಲಿಸಿ ಮಾಡಿಸ್ದೆ. ನನಗೆ ಅಲ್ಲಿ ಒಂದು ಸ್ವಲ್ಪ ಸಪೋರ್ಟ್ ಸ್ವಲ್ಪ ಕಮ್ಮಿ ಆಯಿತು, ಅಷ್ಟು ಸಿಕ್ಕಲಿಲ್ಲ. ಹಂಗಾಗಿ ಈಗ ಇಲ್ಲಿ ಇಂಡಿಯನ್ ಮನಿ ಇವ್ರ ಜೊತೆಯಲ್ಲಿ ಸೇರಿಕೊಂಡು ನನಗೆ ಇದ್ರ ವಿಷಯ ಗೊತ್ತಾಯಿತು. ಇಂಡಿಯನ್ ಮನಿ ವಿಷಯ ಒಂದು ಪೇಪರ್ನ ಮುಖಾಂತರ, ಏನು ಟಿವಿ ಮುಖಾಂತರ ಗೊತ್ತಾಯಿತು. ಸೊ ಅದು ಏನು ಅಂತಂದ್ಬಿಟ್ಟು ಎಲ್ಲ ವಿಚಾರಿಸಿದೆ. ವಿಚಾರಿಸ್ಲಿಕ್ಕಾಗಿ ಈ ಥರ ಅವರು ಲೀಡ್ಸ್ ಕೊಡ್ತಾರೆ, ಮಾಡ್ತಾರೆ, ನಮಗೆ ಎಲ್ಲ ರೀತಿ ಸಹಾಯ ಮಾಡ್ತಾರೆ, ಮತ್ತು ನಮಗೆ ಇದರಿಂದ ಅಡ್ವಾಂಟೇಜ್ ತುಂಬ ಇದೆ ಅಂತ ತಿಳ್ಕೊಂಡು ಇದರಿಂದ ನಾನು ಜಾಸ್ತಿ ಸೋಷಿಯಲ್ ವರ್ಕು ಮತ್ತೆ ಜಾಸ್ತಿ ಮಾಡ್ಬೋದು. ಮತ್ತು ನಾನು ನನ್ನ ಎಂಗೇಜ್ಮೆಂಟಾಗಿ ಎಂಗೇಜ್ ಮಾಡಿಕೊಂಡು ಇರ್ಬೋದು, ಯಾವ್ದಾದ್ರು ಒಂದು ಇದು ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಇರ್ಬೋದು ಅಂತ ನಾನು ಇದರಲ್ಲಿ ಬಂದು ರೀಸೆಂಟಾಗಿ ಜಾಯಿನ್ ಆಗಿದ್ದೀನಿ. ಏನು ಮುಂದಕ್ಕೆ ಇದು ಯಾವ ರೀತಿ ನನಗೆ ಇದರಿಂದ ಬೆನಿಫಿಟ್ಗಳು ಸಿಗುತ್ತೆ ಅಂತಂದ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ತುಂಬ ಜನ ಇಲ್ಲೆಲ್ಲ ವರ್ಕ್ ಮಾಡ್ತಾಯಿದ್ದಾರೆ, ನೋಡಿ ತುಂಬ ಇಂಟ್ರೆಸ್ಟ್ ಬಂತು. ಮತ್ತು ನಮಗೆ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅಲ್ಲಿರೋರು ಯಾರು ಮಾಡದೇ ಇದ್ರೂ ನಮ್ಮಂಥವ್ರಿಗೆ ಅವರು ಬಿಸ್ನೆಸ್ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ, ಅಷ್ಟು ಗೊತ್ತಾಯಿತು. ಆ ಲೀಡ್ಸ್ಗಳನ್ನ ನಾವು ಬೈ ಮಾಡಬೇಕು. ಸೊ ನಾವು ಅದರಲ್ಲಿ ಡೈಮಂಡು, ಗೋಲ್ಡು, ಸಿಲ್ವರು ಈ ಥರ ಇದೆ ಇನ್ಶೂರೆನ್ಸ್ ಇದರಲ್ಲಿ. ಅದನ್ನು ನಾವು ಆ ಲೀಡ್ಗಳನ್ನ ನೋಡ್ಕೊಂಡು ನಾವು ಬೈ ಮಾಡಿ ಮತ್ತು ನಾವು ಅದನ್ನು ಬಿಸ್ನೆಸ್ ಕ್ಲೋಸ್ ಮಾಡ್ಬೋದು. ನನಗೆ ಈಗ ಲೀಡ್ ಮಾರ್ಕೆಟಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ನಮಗೆ ಯಾವುದು ಅನುಕೂಲ ಆಗುತ್ತೆ. ಮತ್ತು ಈಗ ನಾನು ಮೇಯ್ನ್ ಇವಾಗ ಲೈಫ್ ಮಾಡಬೇಕು ಅಂತ ಇದ್ದೀನಿ, ಮುಂದಕ್ಕೆ ಹೆಲ್ತೂ ಮಾಡಬೇಕು ಅಂತ ಇದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಹತ್ತಿರವಾಗಿರೋದು ಮತ್ತು ಒಳ್ಳೆ ಇದಾಗಿರೋವಂಥದ್ದು ಇದು ಮಾಡಿಕೊಂಡು ನಾವು ಲೀಡ್ನ ಬೈ ಮಾಡೋದು. ಆ ಲೀಡ್ನ ಬೈ ಮಾಡಿ ನಾವು ಅವ್ರನ್ನ ಹೋಗಿ ಮೀಟ್ ಮಾಡಿ ಅಥವಾ ಇದು ಮಾಡಿ ಬಿಸ್ನೆಸ್ ಕ್ಲೋಸ್ ಮಾಡಬೇಕು. ಈಗ ನೋಡಿ, ಮೊದಲು ನಾವೇ ಹೋಗಬೇಕಾಗಿತ್ತು, ಅಪ್ರೋಚ್ ಮಾಡಬೇಕಾಗಿತ್ತು, ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅವರು ಈಸಿಯಾಗಿ ಕನ್ವಿನ್ಸ್ ಆಗಲ್ಲ ಕೆಲವರು, ಮತ್ತು ಆವಾಗ ಬಾ ಇವಾಗ ಬಾ ಈ ಥರ ಎಲ್ಲನೂ ಅವಾಯ್ಡ್ ಮಾಡೋದು ಇವೆಲ್ಲ ಮಾಡ್ತಾಯಿದ್ರು. ಈ ರಿಲೇಷನ್ಸ್ ಹತ್ರ ಹೋದರೂ ಕೂಡ ನಮಗೆ ಅಷ್ಟು ಇದಾಗಲಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಸೆಟ್ ಬ್ಯಾಕ್ ಆಗಿತ್ತು. ಈಗ ಇಂಡಿಯನ್ ಮನಿ ಬಂದಮೇಲೆ ನಮಗೆ ಡೈರೆಕ್ಟಾಗಿ ಲೀಡ್ಸ್ಗಳು ಗೊತ್ತಾಗುತ್ತೆ, ಅವ್ರನ್ನ ಹೋಗಿ ಡೈರೆಕ್ಟಾಗಿ ಮೀಟ್ ಮಾಡ್ಬೋದು ಅಥವಾ ಅವರು ಕೂಡ ನಮ್ಮ ಅಪ್ರೋಚ್ ಮಾಡ್ಬೋದು.
ಕೆಲವು ಆನ್ಲೈನಲ್ಲೂ ಕ್ಲಿಕ್ ಆಗುವಂಥ ಪರಿಸ್ಥಿತಿಗಳು ಇರ್ತವೆ. ಲೀಡ್ ಮಾರ್ಕೆಟಿಂದ ನಮಗೆ ಯಾರು ಕನ್ಸರ್ನ್ಡ್ ಇವರು ಕಸ್ಟಮರ್ ಅಥವಾ ಪಾರ್ಟಿ ಇದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ, ಮತ್ತು ಅವ್ರಿಗೆ ನೀಡ್ ಏನಿದೆ, ಯಾವ ಥರ ಇನ್ಶೂರೆನ್ಸ್ ಅವರು ತೊಗೊಳಕ್ಕೆ ರೆಡಿಯಾಗಿದ್ದಾರೆ, ಎಂಥ ಪಾಲಿಸಿ ತೊಗೊಳಕ್ಕಿದ್ದಾರೆ, ಎಷ್ಟು ಅಮೌಂಟಿಗೆ ತೊಗೊಳಕ್ಕಿದ್ದಾರೆ, ಇವೆಲ್ಲ ಡೀಟೇಲ್ಸೂ ನಮಗೆ ಗೊತ್ತಾಗೋದ್ರಿಂದ ನಮ್ಗೆ ತುಂಬ ಈಸಿ ಆಗುತ್ತೆ. ಒಳ್ಳೆ ಇದು ಲೆವೆಲ್ಗೆ ಇದು ಮಾಡಬೇಕು, MDRT ಲೆವೆಲ್ಗೆ ಹೋಗಬೇಕು, ಏನು ಅಲ್ಲಿ ಅವ್ರು ಕೊಡೋ ಫೆಸಿಲಿಟೀಸು ಮತ್ತು ಫಾರಿನ್ ಟೂರು ಅದು ಇದು ಎಲ್ಲನೂ ಹೋಗಬೇಕು. ಈ MDRT ಗ್ರೂಪ್ ಅಂತ ಅಂದ್ಬಿಟ್ಟೇ ಇದೆ, ಅವರು ನನಗೆ ಒಳ್ಳೊಳ್ಳೆ ಲೀಡ್ಸ್ಗಳು ಕೊಟ್ಟು ಭಾಳ ಕ್ವಿಕ್ಕಾಗಿ ನನಗೆ ಅದನ್ನೆಲ್ಲ MDRT ಲೆವೆಲ್ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಐ ಟ್ರಸ್ಟ್ ದೆಮ್. ಇನ್ಶೂರೆನ್ಸು ನೋಡಿ, ಇವಾಗ ಬೇರೆ ಬೇರೆ ಥರ ಇನ್ಶೂರೆನ್ಸ್ ಇದೆ. ಒಂದು ಚಿಲ್ಡ್ರನ್ ಪಾಲಿಸಿ, ಅವ್ರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ಅವರು ದೊಡ್ಡವರು ಆಗೋವರೆಗೂ ಅಥವಾ ಮೆಚ್ಯೂರಿಟಿಗೆ ಬರೋವರೆಗೂ ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರ ಎಜುಕೇಷನ್ಗೂ ಕೂಡ ಅನುಕೂಲ ಆಗುತ್ತೆ. ಸೊ ಆ ಥರದ್ದು. ಆಮೇಲೆ ನಮ್ಮ ಸ್ವಂತಕ್ಕೇನೆ ಇದು ಏನಂತಾರದು ಎಂಡೋಮೆಂಟ್ ಪಾಲಿಸಿಗಳಿದೆ, ಅದರಿಂದ ನಮಗೆ ಈ ಕಡೆ ಸೇವಿಂಗು ಆಗುತ್ತೆ, ನಮ್ಮ ಇದು ಬರುತ್ತೆ. ಯಾಕೆಂದರೆ ಇವಾಗ FDಗಳಲ್ಲೆಲ್ಲ ಏನು ಬರೋದಿಲ್ಲ, ಇವಾಗ ಇದರಲ್ಲಿ ಒಳ್ಳೆ ಬೋನಸ್ ಬರುತ್ತೆ, ಒಳ್ಳೆ ಪ್ರಾಫಿಟ್ ಬರುತ್ತೆ, ಆ್ಯಡ್ ಆನ್ ಬೋನಸ್ಸು ಮತ್ತು ಟರ್ಮಿನಲ್ ಬೋನಸ್ಸು ಪ್ರತಿಯೊಂದೊಂದು ಸಿಕ್ಕುತ್ತೆ. ಮತ್ತು ನಮಗೇನಾರು ನಮ್ಮ ಕಷ್ಟಕ್ಕೆ ಏನಾದ್ರು ಲೋನು ಮತ್ತೊಂದು ತೊಗೋಬೇಕು ಅಂದ್ರೂ ನಾವು ಕೆಲವು ಪಾಲಿಸಿಗಳಲ್ಲಿ ನಾವು ತಗೋಬೋದು. ಸೊ ಇದರಿಂದ ಇದನ್ನು ನಾವು ಸುಮಾರು ಜನಕ್ಕೆ ಎಜುಕೇಟ್ ಮಾಡಿ ಅವ್ರಿಗೊಂದು ಒಳ್ಳೆ ಲೈಫ್ ಲೀಡ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ಬೋದು.